ನಮಸ್ಕಾರ ಎಷ್ಟೋ ವೇಳೆ ನಾವು ಮಾಡ್ತಕ್ಕಂಥ ವ್ಯವಹಾರಕ್ಕೂ ನಾವು ನಡ್ಕೊಳ್ತಕ್ಕಂಥ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಈ ಮಾತು ಯಾಕೆ ಬರುತ್ತೆ ಅಂತಂದರೆ ಹಿಂದೆ ಸಾವಿರದ ಒಂಬೈನೂರು ಅಂದರೆ ಭಾಳ ಹಿಂದೆ ಮೈಸೂರಿನಲ್ಲಿ ಒಬ್ಬರು ಪಂಡಿತರಿದ್ದರು ಅವರಿಗೆ ಅಣ್ಣೈ ಪಂಡಿತರು ಅಂತ ಕರೀತಾ ಇದ್ರು ಅವರು ಏನು ಕೆಲಸ ಮಾಡ್ತಾಯಿದ್ರು ಅಂದರೆ ಹಣವನ್ನು ಸಾಲ ಕೊಡೋದು ಮತ್ತು ಬಡ್ಡಿಯನ್ನು ತೆಗೆದುಕೊಳ್ತಕ್ಕಂಥದ್ದು ಈ ರೀತಿ ಲೇವಾದೇವಿ ವ್ಯವಹಾರವನ್ನು ಅವರು ಮಾಡ್ತಾಯಿದ್ರು ಈ ರೀತಿ ವ್ಯವಹಾರ ಇರಬೇಕಾದ್ರೆ ಅನೇಕ ಜನರಿಗೆ ಅವರು ಸಹಾಯ ಮಾಡ್ತಾಯಿದ್ರು ದಾನ ಧರ್ಮದಲ್ಲೂ ಸಹ ಎತ್ತಿದ ಕೈ ಆದರೆ ವ್ಯವಹಾರದಲ್ಲಿ ಮಾತ್ರ ತುಂಬ ಕಟ್ಟುನಿಟ್ಟು ಯಾರಿಗೂ ಒಂದು ಪೈಸೂ ಸಹ ಅವರು ಅದರಲ್ಲಿ ರಿಯಾಯಿತಿ ತೋರಿಸ್ತಾ ಇರಲಿಲ್ಲ ಒಂದು ಸರಿ ಒಬ್ಬ ಬ್ರಾಹ್ಮಣ ಅವರ ಹತ್ರ ಇಪ್ಪತ್ತೈದು ರೂಪಾಯಿ ಸಾಲ ತೆಗೆದುಕೊಂಡಿದ್ದ ಆಗಿನ ಕಾಲಕ್ಕೆ ಇಪ್ಪತ್ತೈದು ರೂಪಾಯಿ ಅನ್ನೋದು ಬಹಳ ದೊಡ್ಡ ಮೊತ್ತ ಅದು ಆ ಇಪ್ಪತ್ತೈದು ರೂಪಾಯಿ ಸಾಲ ತೀರಿಸೋದಕ್ಕೆ ಅವನು ತುಂಬ ಹೆಣಗಾಡ್ದ ಅವನು ಒಂದು ದಿವಸ ಅಣ್ಣೈ ಪಂಡಿತರ ಮನೆಗೆ ಬಂದ ಸ್ವಾಮಿ ತಮ್ಮ ಸಾಲವನ್ನು ವಾಪಸ್ ತಗೋಬೇಕು ತೆಗೆದುಕೊಳ್ಬೇಕು ನಾನು ತಂದಿದ್ದೀನಿ ಆದರೆ ಒಂದು ತಮ್ಮಲ್ಲಿ ಮನವಿ ಅಂತ ಹೇಳ್ದ ಏನು ಅಂತ ಕೇಳಿದರು ಅವರು ನಾನು ಹಸೂರು ಇಪ್ಪತ್ತೈದು ರೂಪಾಯಿ ತಂದಿದ್ದೀನಿ ಆದರೆ ಬಡ್ಡಿ ಹಣವನ್ನು ದಯವಿಟ್ಟು ನನಗೆ ರಿಯಾಯಿತಿ ಕೊಡಬೇಕು ನಾನು ತುಂಬ ಬಡವ ನಾನು ಆ ಬಡ್ಡಿ ಹಣ ಇದ್ದರೆ ನನ್ನ ಮಗನ ಉಪನಯನಕ್ಕಾದರೂ ಸ್ವಲ್ಪ ಅನುಕೂಲ ಆಗುತ್ತೆ ದಯವಿಟ್ಟು ನನಗೆ ಆ ಬಡ್ಡಿ ಹಣದಿಂದ ನನಗೆ ರಿಯಾಯಿತಿ ಕೊಡಬೇಕು ಅಂತ ಕೇಳಿದೆ ಆದರೆ ಅಣ್ಣ ಪಂಡಿತರು ಯಾವುದೇ ಸಂದರ್ಭದಲ್ಲೂ ಸಹ ಯಾರಿಗೂ ರಿಯಾಯಿತಿ ನೀಡ್ತಾ ಇರಲಿಲ್ಲ ಆ ಬ್ರಾಹ್ಮಣನಿಗೆ ಹೇಳಿದರು ನೋಡಪ್ಪ ನಾನು ವ್ಯವಹಾರ ಅಂತಂದರೆ ಬಡ್ಡಿ ಸಮೇತ ಹಣವನ್ನು ತೆಗೆದುಕೊಳ್ತಕ್ಕಂಥದ್ದು ನೀನು ಬರೀ ಅಸಲನ್ನು ತಂದು ಕೊಟ್ಟರೆ ನಾನು ಖಂಡಿತ ಸ್ವೀಕರಿಸಲ್ಲ ನೀನು ಬಡ್ಡಿಯನ್ನು ಕೊಡಲೇಬೇಕು ಅಂತಂದು ಅವರಿಗೆ ಕಡ್ಡಾಯವಾಗಿ ಅವರಿಗೆ ಹೇಳಿದರು ಆವಾಗ ಬ್ರಾಹ್ಮಣ ಪಾಪ ಅಲ್ಲಿ ಇಲ್ಲಿ ಕಾಡಿ ಬೇಡಿ ಆ ಹಣ ಕೆಲವು ಸ ತಮ್ಮ ಗೆಳೆಯರ ಹತ್ರ ಸಂಬಂಧಿಕರ ಹತ್ರ ಪರಿಚಯದ ಪರಿಚಯದವ್ರ ಹತ್ರ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಅವರಿಗೆ ಬಡ್ಡಿ ಸಮೇತ ಆ ಇಪ್ಪತ್ತೈದು ರೂಪಾಯಿಗಳನ್ನು ಪಾವತಿ ಮಾಡಿದರು ಆವಾಗ ಅಣ್ಣ ಪಂಡಿದ್ರು ಒಂದು ರಸೀದಿ ತೆಗೆದುಕೊಂಡು ಹಣ ಪಾವತಿ ರಸೀದಿಯನ್ನು ಆ ಬ್ರಾಹ್ಮಣನಿಗೆ ಕೊಟ್ಟು ಇನ್ನು ನಿನ್ನ ಹಣ ಎಲ್ಲ ಸಂಪೂರ್ಣ ಸಂದಾಯ ಆಯಿತು ಅಂತ ಹೇಳಿದಾಗ ಆ ಬ್ರಾಹ್ಮಣ ಅಲ್ಲಿಂದ ಹೊರಟು ನಿಂತ ಆವಾಗ ಅಣ್ಣೈ ಪಂಡಿತರು ಅವನಿಗೆ ಸ್ವಲ್ಪ ನಿಲ್ಲಪ್ಪ ಅಂತ ಹೇಳಿ ಮನೆಯ ಒಳಗೆ ಕರ್ಕೊಂಡೋದ್ರು ಕರ್ಕಂಡೋಗಿ ಒಂದು ಮಣೆಯನ್ನು ಹಾಕಿ ಅವನಿಗೆ ಕೂಡಿಸಿದರು ಒಳಗಡೆ ಹೋಗಿ ಐವತ್ತು ರೂಪಾಯಿಗಳನ್ನು ಫಲತಾಂಬೂಲದ ಸಮೇತ ಅವನಿಗೆ ಕೊಟ್ಟು ಈ ಹಣದಿಂದ ನಿನ್ನ ಮಗನ ಉಪನಯನಕ್ಕೆ ಇದನ್ನು ಉಪಯೋಗಿಸ್ಕೋ ಅಂತ ಹೇಳಿದರು ಅವಾಗ ಅವನಿಗೆ ತುಂಬ ಆಶ್ಚರ್ಯವಾಗುತ್ತೆ ಒಂದು ಬಡ್ಡಿ ನಾಲ್ಕಾರು ರೂಪಾಯಿ ಬಡ್ಡಿಗೆ ಇಷ್ಟೊಂದು ಕಾಡಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ನನಗೆ ಐವತ್ತು ರೂಪಾಯಿಗಳನ್ನು ಅವರು ದೇಣಿಗೆಯಾಗಿ ನನಗೆ ಫಲತಾಂಬೂಲ ಜೊತೆಗೆ ಕೊಟ್ರಲ್ಲ ಅಂತ ಅವರಿಗೆ ತುಂಬ ಸಂತೋಷವಾಗುತ್ತೆ ಆನಂದಾಶೀರ್ವಗಳು ಅವರ ಕಣ್ಣಿನಲ್ಲಿ ಬರುತ್ತೆ ಅವರು ಅನ್ನಯ್ಯ ಪಂಡಿತರಿಗೆ ಭಾಳಷ್ಟು ತಮ್ಮ ಕೃತಜ್ಞತೆಗಳನ್ನು ಹೇಳಿ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡೋದಕ್ಕೆ ಹೋಗ್ತಾರೆ ಅವಾಗ ಅಣ್ಣಯ್ಯ ಪಂಡಿತ್ ಹೇಳ್ತಾರೆ ನೋಡಪ್ಪ ನಾನು ವ್ಯವಹಾರದಲ್ಲಿ ಮಾತ್ರ ಭಾಳ ಕಟ್ಟುನಿಟ್ಟು ಆದರೆ ದಾನ ಧರ್ಮನ ನನಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ನಾನು ಯಾರಿಗೆ ಕೊಡಬೇಕೋ ಅವರಿಗೆ ಕೊಡ್ತಕ್ಕಂಥದ್ದನ್ನು ಅದನ್ನು ಸಾಮಾಜಿಕ ಜವಾಬ್ದಾರಿಯಿಂದ ತಿಳ್ಕೊಂಡಿದ್ದೀನಿ ಈ ರೀತಿಯ ಒಂದು ಮನೋಭಾವ ಇರತಕ್ಕಂತಹ ವ್ಯಕ್ತಿಗಳು ಇವತ್ತು ತುಂಬ ಆಗಿದ್ದಾರೆ ಹಣಕ್ಕೋಸ್ಕರವಾಗಿ ಏನು ಬೇಕಾದರೂ ಮಾಡ್ತಾರೆ ಆದರೆ ದಾನ ಧರ್ಮದ ವಿಚಾರದಲ್ಲಿ ತುಂಬ ಹಿಂದೆ ಸರಿತಾರೆ ಅಂಥವ್ರಿಗೆಲ್ಲ ಈ ಅಣ್ಣೆಯ ಪಂಡಿತರು ಒಂದು ಉದಾಹರಣೆಯಾಗಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ನಮ್ಮ ಕಣ್ಣೆದುರಿಗೆ ಕಾಣ್ತಾರೆ ನಮಸ್ಕಾರ